ವೇದಿಕೆ ಮೇಲೆ ಆಸ್ಥಿತರಾಗಿರ್ತಕ್ಕಂತ ನಮ್ಮ ಮಾಜಿ ಶಾಸಕರು ಸೋದರ ಸಮಾನಕ್ಕಿಂತ ಅಭ್ಯರ್ಥಿಯವರೇ ಹಾಗೂ ಮಾರ್ಗದರ್ಶಿಗಳು ಮತ್ತು ಅವರದೇ ಇರತಕ್ಕಂಥ ಅಪ್ಪಾರಿ ಕೊಡುತ್ತಿರ್ತಕ್ಕಂಥ ನಮ್ಮ ಕನ್ನಡ ಮತ್ತು ಸಂಸ್ಕೃತಿಯ ಮಾಜಿ ನಮ್ಮ ಬಂಡಶರಣರೇ ಈ ಒಂದು ಸಮಾಜದ ಮುಖಂಡರಾಗಿರ್ತಕ್ಕಂಥ ನಮ್ಮ ರಾಮಚರಣರೇ ಹಾಗೂ ನಮ್ಮ ನಗರಸಭೆ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಅವರ ಪೂಜೆ ಆಗಿರ್ತಕ್ಕಂಥ ನಮ್ಮ ರಾಮಚಂದ್ರವರೇ ಹಾಗೂ ಈ ಸಮಾಜದ ಮುಖಂಡರಾಗಿರ್ತಕ್ಕಂಥ ನಾಗೇಶ್ವರವರೇ ಹಾಗೂ ಶಿಖರಣರೇ ಹಾಗೂ ರಮೇಶ್ವರವರೇ ಈ ಸಮಾಜದ ಎಲ್ಲ ಸವಿತಾ ಸಮಾಜದ ಎಲ್ಲ ನನ್ನ ಆತ್ಮೀಯ ಪರಿವಾರಕ್ಕೆ ಅನಂತ ಅನಂತ ಅಭಿನಂದನೆಯ ಒಂದನೇ ಈ ಕಾರ್ಯಕ್ರಮನ ಬರಮಾಡಿ ಬೆಳಗ್ಗೆ 6 ಗಂಟೆಯಿಂದ ಬಹುಶಃ ನಾಳೆ 6 ಗಂಟೆವರೆಗೂ ಸರಸ್ವತಿ ಪುತ್ರರೇ ಅಂತ ಖ್ಯಾತನ ಹೊಂದಿರತಕ್ಕಂಥ ತಾವು ಬಹುಶಃ ನಾನು ಯಾವುದೇ ಮದುವೆ ಹೋಗ್ಲಿ ಬಹುಶಃ ನಾನು ಗಮನಿಸಿರ್ಬೋದು ಒಂದ್ಸರಿ ಎಲ್ಲಾ ಸವಿತಾ ಸಮಾಜಕ್ಕೆ ಒಂದು ಜೈಕಾರ ಹಾಕೋಣ ಎಲ್ಲಾ ಸವಿತಾ ಸಮಾಜದವರಿಗೆ ಈ ಹಲೋ ನಾವು ಮೊದಲೇ ಸೋಂಕು ಜನಾಂಗ ನಾವು ಎಲ್ಲ ಸಮಾಜಕ್ಕಿಂತ ಕೆಲವು ಸಮಾಜಕ್ಕೆ ನಾವು ಸೂಚಿಸುವಾಗಿದೆ ಅಲ್ವಾ ಈಗ ತಾನೇ ನಮ್ಮ ರಾಷ್ಟ್ರ ಹೇಳ್ತಿದ್ರು ತನ್ನ ಕರ್ತಿಂದ ತೆಗಿಸ್ಬೇಕು ಅಂತ ಎಂದು 3 ಜಾತಿಯವರನ್ನ ನಿಗದಿ ಮಾಡ್ತಾರೆ ವಾಡ್ರ ವೀಡ್ರ ವಾಡ್ ವೀಡ್ರ ಈ 3 ಜನಾಂಗದ ಬಾಯಿ ಬಂದು ಬೈತಾರೆ ಜನ ಇದು ನಮ್ಮ ಅಣ್ಣವ್ರ ಮಾತು ಹೇಳ್ತಾ ಇದ್ರು ಬಹುಶಃ ಇದು ಚರ್ಚೆನಲ್ಲಿ ಮಾತಾಡಿ ನಮ್ಮ ಅನ್ಯಾಯ ಆಗ್ತಿದೆ ಸರ್ ನಮ್ಗೆ ನೋವಾಗ್ತಾ ಇದೆ ಇದಕ್ಕೂ ಕೂಡ ಒಂದು ಕಾಯಿಲೆ ಇದೆ ಆ ಕಾಯಿಲೆ ನಾವು ತರಬೇಕು ಹೇಳ್ಬೇಕು ಅಂತ ಹೇಳ್ತಾರೆ ಇದೆಲ್ಲ ಒಂದು ಕಡೆ ಸ್ವಲ್ಪ ಒಂದು ಕುಡ್ತು ನಾನು ಹೇಳ್ಬಿಡ್ತೀನಿ ಜನಗಲ್ಲಿ ಬೈಕೊಂಡ್ರೆ ಪರವಾಗಿಲ್ಲ ಕೆಲವರು ಜಾತಿ ನಿಂದನೆ ಮಾಡ್ತಾರೆ ಎಮ್ಮೋಡ್ರ ಎಮ್ಮೋಡ್ರ ಇನ್ನೊಂದು ಹೇಳ್ತೀನಿ ಏ ಓಡ್ರ ನೀವು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಕೋತೀನಿ ನನ್ನ ಮೇಲೆ ಹೇಳಬೇಡ ಇದೆಲ್ಲ ಒಂದು ಕಡೆ ಶೋಷಿತ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಜನ ನಾವು ನಮ್ಮ ನಿಂದನೆ ಮಾಡ್ತಾರೆ ಅವಾಗೆಲ್ಲ ಒಂದು ಕಡೆ ಏನಾಗುತ್ತೆ ನೋವಾಗುತ್ತೆ ಯಾವ ವ್ಯಕ್ತಿ ಕೂಡ ಇಂಥ ಜಾತಿಯಲ್ಲಿ ಹುಟ್ಟಬೇಕಂತ ಅರ್ಜಿ ಹುಟ್ಟಿರೋದಿಲ್ಲ ಹುಟ್ಟಿದ್ವಾ ಹುಟ್ಟಿದ್ವ ನಾವು ಸವಿತ ಸಮಾಜದಲ್ಲೇ ಹುಟ್ಟಬೇಕಂತ ಅರ್ಜಿ ಹಾಕಿದ್ರಾ ಇಲ್ಲ ವಕ್ರ ಸಮಾಜದಲ್ಲಿ ಹುಟ್ಟಬೇಕಂತ ಅರ್ಜಿ ಹಾಕಿದ್ವ ಇಲ್ಲ ಆ ದೇವರು ಇಟ್ಟಿರ್ತಕ್ಕಂಥ ನಮಗೆ ಒಂದು ವರ ಆದರೂ ನಿಮ್ಮ ಸಮಾಜ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಿದ್ದೀರಿ ಎಲ್ಲಿ ತನಕ ಶೋಷ ಸಮಾಜದವ್ರು ಒಗ್ಗಟ್ಟ ಇರೋದಿಲ್ವೋ ಅಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ಸೊ ನಮ್ಮ ಒಗ್ಗಟ್ಟಾಗಿರ್ಬೇಕು ನಮ್ಮನ್ನ ನಾವೇ ಪ್ರದರ್ಶನ ಮಾಡ್ಕೊಬೇಕು ನಮ್ಮನ್ನ ನಾವೇ ಒಗ್ಗಟ್ಟಾಗಿರ್ಬೇಕು ದಯವಿಟ್ಟು ಇದನ್ನ ಮಾಡಿ ಅಂತ ಹೇಳ್ತಾ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಕೆಲಸ ಮಾಡಿ ಈಗ ರಾಮಚಂದ್ರನ ಸುಮಾರು ಹೇಳಬೇಡ ಸುಮಾರದ ಇಟ್ಕೊಂಡು ಟ್ರೈ ಮಾಡಿ ಸಿಕ್ಕಿಲ್ಲ ಮತ್ತೆ ಸಿಗ್ಲಿಲ್ಲ ಎಲ್ಲ ಒಂದು ಕಡೆ ಶಾಶ್ವತ ಚೆನ್ನಾಗಿದ್ದಾರೆ ಇರ್ಲಿಲ್ಲ ಬಟ್ ಹಂಗಂದ್ಬಿಟ್ಟು ನಾವು ದೃಷ್ಟ ಮಾಡಬೇಡ ಮುಂದೆ ಹೇಳೋದು ರಾಜಕಾರಣ ಬಂದಾಗ ರಾಜಕಾರಣ ಮಾಡ ಜಾತಿ ವಿಚಾರಕ್ಕೆ ಬಂದಾಗ ನಿಮ್ಮ ನೀವೇ ಒಗ್ಗಟ್ಟಾಗಿರ್ಬೇಕು ಬಹುಶಃ ಈ ಕೆಳಗಡೆ ಇರ್ತಕ್ಕಂಥ ಕೆಲಮಟ್ಟದ ರಾಜಕಾರಣ ಬಹುಶಃ ನಮ್ಮ ಮುರುಘಾಗರ ತಾಲೂಕಲ್ಲಿ ರಾಜಕೀಯ ಶೋಷಿತ ಇರೋ ಜನಾಂಗದವ್ರು ಇದ್ರೆ ಅದು ಶೋ ಇದನ್ನ ಸವಿತಾ ಸಮಾಜ ಬಹುಶಃ ನನಗೂ ಈಗ ನಾಪಕ ಇದೆ ವಾರ್ಡ್ ನಂಬರ್ 12 ಪುಷ್ಪ ಅಂತ ಒಬ್ಬ ಬಿಟ್ರೆ ಕೌನ್ಸಿಲರ್ ಬಿಟ್ರೆ ಬಹುಶಃ ಯಾರು ಆಗಿರ್ಲಿಲ್ಲ ಯಾರು ಆಗಿರ್ಲಿ ರಾಜಕಾರಣದ ಮುಂದೆ ಬರೋ ಚಾನ್ಸ್ ಇಲ್ಲ ನೀವು ಅದು ಹಾಲಂತೂ ಒಂದು ಆಂಬೇಟ್ ಮಾಡಿದ್ದು ಅದೇ ಮಾದೆ ಶಪ್ಪಟ್ಟು ಸುಟ್ಟವರು ಚಂದ್ರಕುಮಾರ್ ಇವರಂತೆ ರಾಜಕೀಯ ಮಾತಾಡ್ತಾರೆ ಅಂತ ಚಂದ್ರಕುಮಾರ್ ಅದು ಆಲಂಗೂರ್ ಅವ್ರು ಮಾಡಿದ್ದು ನಾಮನೇ ಎಂಬ ಪುಷ್ಪಕ್ಕಿನ್ನ ವಾರ್ಡ್ ನಂಬರ್ 12 ಅತ್ತಿತ್ತು ಈಗ 12 ಆಗಿದೆ ಅದು ಬಿಟ್ರೆ ಎಲ್ಲೂ ಶೋಷಿತ ಮಂಜಲ್ ರಾಜಕಾರಣದಲ್ಲಿ ಎಲ್ಲೂ ಮುಂದೆ ಬಂದಿಲ್ಲ ಯಾವ ಗ್ರಾಮ ಪಂಚಾಯತ್ ಇಷ್ಟೂ ಇಲ್ಲ
ಯಾವ ಉಪಾಧ್ಯಕ್ಷರು ಇಲ್ಲ. ಬಹುಶಃ ಒಂದು ಎರಡು ಮೂರು ಗ್ರಾಮ ಸದಸ್ಯರಿಗೂ ಬೇರೆಲ್ಲೂ ಇಲ್ಲ. ದಯವಿಟ್ಟು ರಾಜಕೀಯವಾಗಿ ಮುಂದೆ ಬನ್ನಿ, ಸಮಾಜದ ಮುಂದೆ ಬನ್ನಿ. ನಾನು ಒಂದೇ ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ, ಎಲ್ಲಿ ತನಕ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಹೈಯರ್ ಎಜುಕೇಶನ್ ಕೊಡೋದಿಲ್ವೋ ಈ ಪದ್ಧತಿಗೆ ಹೋಗ್ತಾನೇ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರಲ್ಲಿ 90% ಜನ ನಿಮ್ಮವರಲ್ಲ, 90% ನಿಮ್ಮವರಲ್ಲ. ಎಲ್ಲ ಜಾತಿಯವರು ಈಗ ಏನಾಗಿದೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಜಾತಿಯವರು ಏಜ್ ಯಾಕು ಪೇಂಟ್ ಹೊಡಿ ಒಂದು 5 ಲಕ್ಷ ಬಿಟ್ಟು ಸ್ಟಾರ್ಟ್. ಮೊದಲು ನಾವು ಬಂದು ಗೊತ್ತಿರ್ಬೋದು, ಯಾಕಂದ್ರೆ ನಮ್ಮ ಮಡಿವಾಳ ಸಮಾಜ ಅವರೇ ಮಾಡಬೇಕಿತ್ತು, ಹೌದಾನೆ? ಅಲ್ಲಿಗೆ ಇವರೇ ಮಾಡಬೇಕಿತ್ತು. ಈಗ ನಿಮ್ಮ ಸಮಾಜದಲ್ಲಿ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. 90% ಎಲ್ಲ ಕಡೆಯನ್ನು ಎಲ್ಲ ಜಾತಿಗಳು ಹತ್ರ ಟ್ರೆಂಡ್ ಇದ್ದಾಗ್ಬಿಡಿ, ಟ್ರೆಂಡು ಟ್ರೆಂಡು. ಇದೆಲ್ಲ ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಎಲ್ಲಿ ಒಕ್ಕಟ್ಟು ಹೇಳ್ತೀವೋ ಅಲ್ಲಿಗೆ ಒದ್ಕೊಟ್ಟು. ದಯವಿಟ್ಟು ಹೇಳ್ತೀನಿ ಕೇಳಿ, ಒಗ್ಗಟ್ಟಿರಿ. ನೀವು ಒಗ್ಗಟ್ಟಿದ್ರೆ ನಾವು ಏನ್ ಬೇಕಾದ್ರೂ ಗೆಲ್ಬೋದು. ನಿಮ್ಮನ್ನು ಒಗ್ಗಟ್ಟಿಲ್ಲಂದ್ರೆ ಭವಿಷ್ಯ ಭವಿಷ್ಯ ನೀವು ನನ್ನ ಅಬ್ಸರ್ವ್ ಮಾಡಿರಿ. ನಾನು ಮುಳುಗಾಲ ತಾಲೂಕು ರವಿ ಸಮಾಜ ಗೊತ್ತಿರ್ಬೋದು, ಯಾವುದೇ ಮದುವೆ ಫಸ್ಟ್ ಹೋಗ್ಲಿ, ನಾನು ಫಸ್ಟ್ ಭೇಟಿ ಆಗದೆ ನಾನು ನಿಮ್ಮನ್ನ ಫಸ್ಟ್ ನಿಮ್ಗೆ ಬಂದು ಮಾತಾಡ್ತಿ ಕಾಣಿಕೆ ಕೊಟ್ಟೆ ಮುಂದೆ ಹೋಗ್ತೀನಿ. ನಾನು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ತನಕ ಈ ಸುಮಾರು ಸಾವಿರಾರು ಮದುವೆ ಹೋಗಿದ್ರಿ, ಒಂದು ಮದುವೆನು ತಪ್ಪಿಲ್ಲ. ಫಸ್ಟ್ ನಾನು ಕಾಣದೇ ನಿಮ್ಮನ್ನ, ಯಾವುದೇ ಊರಿಗೆ ಹೋಗ್ಲಿ ಫಸ್ಟ್ ನನ್ನ ಕೈಯಲ್ಲಿಡದೆ ನಮ್ಮ ಅಲಿಯ ಹುಡುಗ ಸಂಸ್ಥೆಯವರು. ಯಾಕೆ ಹೇಳಿ, ನಾವು ಅವರು ತುಂಬ ದೂರದಲ್ಲಿದ್ದೀವಿ, ಫಸ್ಟ್ ನಾನು ಭೇಟಿ ಮಾಡದೆ ನಿಮ್ಮನ್ನ. ಎಲ್ಲೋ ಅಲ್ಲೋ ಇಲ್ಲೋ ಸಮಾಜದಲ್ಲಿ ಈ ಕಡಗಡ ಸಮಾಜದಲ್ಲಿ ಅಮೃತ ಶಣ್ಣಂದ್ರು ನಮ್ಮ ಹತ್ರ ಎಮ್ ಎಲ್ ಎಲ್ಲ ಇದೆ. ಅದು ಏನ್ ಗೊತ್ತಾ, ಅದು ನುಗ್ಗಿ 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 ಆ ಏಳು ತಡ್ಕಂಡು 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 ಈ ಮಟ್ಟಕ್ಕೆ ಬಂದಿರು. ಸುಮ್ಮನೆ ಬಂದು ಗೊತ್ತಿಲ್ಲ, ಸುಮ್ಮನೆ ಬಂದು ಗೊತ್ತಿಲ್ಲ, ಭಯಂಕರ ಏಟು ಬಿದ್ದ ಅಲ್ಲಿ ಬಂದಿರೋದು. ಬಹುಶಃ ಇತಿಹಾಸದಲ್ಲಿ ವಿಧಾನಸೌಧದಲ್ಲಿ ಪ್ರಶ್ನೆ ಕೇಳ್ತಾ ಇದ್ರು ಹೊಸಬ್ರು, ಭಾಷಣ ಮಾಡ್ತಕ್ಕಂಥ ಅವಕಾಶ ಯಾರು ಕೊಡುದಿಲ್ಲ ಅಲ್ಲಿ, ಹೊಸಬ್ರು ಕೊಡುದಿಲ್ಲ. ಹೊಸ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶೋಷಿತ ಜನ ಅಂತ ಏನಕ್ಕೆ ನಾವು ಇದೀವಿ ಅನ್ನೋದನ್ನ ಆಲ್ರೆಡಿ ನಾನು ವಿಧಾನಸೌಧದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನನ್ನ ಅಕ್ಕನ ಸ್ಟಾರ್ಟ್ ಮಾಡಿದ್ದೀನಿ. ಬಹುಶಃ ಈ ಮಟ್ಟಿಗೆ ಸಮೃದ್ಧಿ ಮುಂದೆ ನಾನು ಬರಬೇಕು ಅಂತಂದ್ರೆ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಮತ್ತು ವಾಕ್ಸಾಚಾರ ಬಿಟ್ಟರೆ ಬೇರೆ ಏನು ಆಸ್ತಿ ನಮ್ಗಿಲ್ಲ. ಇದರಿಂದ ಈ ಮಟ್ಟಿಗೆ ಬಂದಿದ್ದೀನಿ. ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ ನಾನು ಎಲ್ಲ ಜನಾಂಗದವ್ರಿಗೆ, ನಿಮ್ಮನ್ನು ಒಗ್ಗಟ್ಟಿರಲಿ. ಈಗ ತಾನೇ ನೀವೊಂದು ಮಾತನ್ನು ಅರ್ಥ ಮಾಡೋದು ಮಾತಾಡಿದ್ರು ಏನಂತಾರೆ, ನಮಗೆ ನಿಮ್ಮ ಅಂದಾಜದಲ್ಲಿ ಒಂದು 10 ಲಕ್ಷ ಮಾಡಿಕೊಡಿ ಅಂತ. ಬಹುಶಃ ನೀವಿನ್ನೂ ಜಾಸ್ತಿ ಕೇಳ್ತೀರ ಅನ್ಕೊಂಡು ನಾನು ಅನ್ಕೊಂಡಿದ್ದೆ. ಅದಲ್ವ, ನೀವು 10 ಲಕ್ಷ ಕೇಳಿದ್ರೆ ನಾನು ಅಷ್ಟೇ ಕೊಡ್ತೀನಿ, 10 ಲಕ್ಷ ಅಂದಾಜಲ್ಲಿ ಮಾಡ್ಕೊಡ್ತೀನಿ, ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಇನ್ನೂ ನಿಮ್ಮ ಸಮಾಜಕ್ಕೆ ಯಾವುದೇ ರೀತಿ ಇದ್ರೆ ಕೂಡ ನಿಮ್ಮ ಮಕ್ಕಳು ಹೈಯರ್ ಎಜುಕೇಶನ್ ಮಾಡ್ಬೇಕಂತಿದ್ರು ಕೂಡ ಆ ಒಂದು ಹೈಯರ್ ಎಜುಕೇಶನ್ ನನ್ನ ಮೀಟ್ ಮಾಡೋದು ನಾನು ಹೆಲ್ಪ್ ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ. ನನಗೆ ಒಂದು ಶೈಕ್ಷಣಿಕ ತುಂಬ ನಾನು ಹೊತ್ತಿದೆ, ಸುಮಾರು ನನ್ನ ಮಕ್ಕಳನ್ನ ನಾನು ಮಾಡ್ತಿದ್ದೀನಿ, ಅದ್ರ ಹೊತ್ತಿದೆ. IAS KAS MBBS ಏನೇ ಮಾಡ್ಬೇಕಂತ ಮಕ್ಕಳನ್ನ ನಿಮ್ಮ ವೈಯಕ್ತಿಕ ಹೋಗಿ ನಾನು ಮೀಟ್ ಮಾಡಿ, ಮನೆಗೆ ಮೀಟ್ ಮಾಡಿ ನಾನು ಓದ್ತೀನಿ, ನಾನು ಮಾಡ್ತೀನಿ. ಇದು ಬರೀ ನಿಮ್ಮ ಸಮಾಜಕ್ಕೆ ಮಾತ್ರ, ನಾನು ಎಲ್ಲ ಸಮಾಜಕ್ಕೂ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ, ನಾನು ಮಾಡ್ತೀನಿ. ಶಾಶ್ವತ ಗುಲಿ ಅಂತ ಒಂದೆ, ಅವ್ರು ಮಾಡಿ ನಾನು ಆಲಿ, ಅವ್ರು ಹೇಳಿ ಅವ್ರು ಮಾಡಿ ನಾನು ಆಲಿ, ಹೌದಲ್ಲ? ನಾನು ಚೆನ್ನಾಗಿ ಕೆಲಸ ಮಾಡ್ರೆ ಮತ್ತೆ ಆಲೆ ಆಗ್ತೀನಿ, ಮಾಜಿ ಎರಡೇ ಪಾಯಿಂಟ್ ಇಲ್ಲ, ಎರಡೇ ಪಾಯಿಂಟ್ ಇದೆ. ಚೆನ್ನಾಗಿ ಕೆಲಸ ಮಾಡಿದ್ರೆ ಆಲೆ ಆಗಿರ್ತಿಲ್ಲ, ಮಾಜಿ ಹಂಗ ನೀನು ಮಾಡಿಲ್ಲ ತಲ್ಲಡು, ನೀನು ಮಾಡಿದ್ಯಾ ಅಲ್ವಾ? ಸೊ ಹೇಗಂದ್ರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು, ಸೊ ಮುಂದಿನ ದಿವಸದಲ್ಲಿ ನಿಮ್ಮ ಸಮಾಜದ ಈ ಸಮೃದ್ಧಿ ಮುಂದೆ ನಾನು ಯಾವಾಗ ಇರ್ತೀನಿ. ನೀವು ಯಾವುದೇ ಖರ್ಚು ಕಾರ್ಯಕ್ರಮದಲ್ಲಿ ಬಂದು ನಾನು ಮೀಟ್ ಮಾಡ್ಬೋದು. ಬಹುಶಃ ನನ್ನ ಅಂದಾಜದಲ್ಲಿ ಇನ್ನೂ ಎಷ್ಟು ಸಾಧ್ಯ ಆಗುತ್ತೋ ಸಾಧ್ಯವನ್ನ ಅನುಕೂಲ ಮಾಡ್ಕೊಡ್ತೀನಿ. ಒಂದು ನನ್ನ ಕಂಡೀಷನ್ ಹೇಳ್ತೀನಿ ನಿಮಗೆ, ನಮ್ಮ ಹತ್ರ ತಗೊಂಡಿದ್ದನ್ನು ಸ್ಟಾರ್ಟ್ ಮಾಡ್ಬೇಕು, ಅದು ಕಂಡೀಷನ್ ನಿಲ್ಸ್ಕೊಂಬಾರ್ದು. ಇನ್ನೂ ಏನ್ ಬೇಕಾದ್ರೂ ವ್ಯವಸ್ಥೆ ನಾನು ವ್ಯವಸ್ಥೆನ ಮಾಡ್ಕೊಡ್ತೀನಿ ದಯವಿಟ್ಟು, ಯಾಕಂದ್ರೆ ಅದು ನಿಲ್ಸ್ಬೇಡಿ. ನೀವು ಮಾಡಿ ನನಗೆ ಒಂದು ಖುಷಿ ತರ್ತಕ್ಕಂಥ ವಿಷಯ ಏನಂತಂದ್ರೆ, ತೊತ್ತಲ್ಕೊ ಮಾಡಿ ಈ ತರ ಕಾರ್ಯಕ್ರಮ ಯಾರೇ ಬಂದ್ರು ಕೂಡ ರೂಮ್ ಒಳಗೆ ಕರ್ಕೊಂಡು ಕೇಳ್ತೀನಿ, ಏಮ್ ಕವಲಪ್ಪ ನಾನು ಮೊನ್ನೆ ನಿಮಗೂ ಅದನ್ನು ಮಾಡಿದೆ, ಏಮ್ ಕವನಪ್ಪ ಈ ಪೂರಂ ಜಮನ ಕಾಲ ಅನ್ನಿ ರೊತ್ತೆ ಸರ್ ನಾ ಗೇಮ್ ಒದ್ದನ್ನ ಫಸ್ಟ್ ಟೈಮ್ ಪ್ರೋಗ್ರಾಮ್ ಈ ತರ ಕೇಳಿದ್ದೀನಿ. ಆದ್ರೂ ಸೆಷನ್ನ
ಐದೂವರೆ ತನಕ ಇದ್ದು ಸೆಷನ್ ಮುಗಿಸ್ಕೊಂಡು ಈ ಕಾರ್ಯಕ್ರಮ ಬರಲೇಬೇಕು ಅಂತ ಕಾರ್ಯಕ್ರಮ ಏನು ಗೊತ್ತಾ, ಹೃದಯವಂತಿಕೆಯಿಂದ ಮಾಡ್ತೀವಿ. ಇಲ್ಲಿ ನಾನು ಮೆಚ್ಚಲೇಬೇಕು, ಇಲ್ಲಿ ನಾನು ಮೆಚ್ಚಲೇಬೇಕು. ಖಂಡಿತವಾಗಿ ಈ ಕಾರ್ಯಕ್ರಮ ಅಟೆಂಡ್ ಮಾಡಬೇಕು, ನಿಮ್ಮ ಹತ್ರ ನಾನು ಬೆರಿಬೇಕು, ನಿಮ್ ಜೊತೆ ನಾನು ಇದೀನಿ ಅಂತ ಮಾತಾಡ್ಬೇಕು. ಇಲ್ಲ ಎಲೆಕ್ಷನ್ಗೋಸ್ಕರ ಓಟ್ಗೋಸ್ಕರ ಬಂದು ನಾನು ಇದೀನಿ ಅಂತ ಹೇಳ್ತಾ ಇಲ್ಲ, ಮನಸ್ಫೂರ್ತಿ ಹೇಳ್ತಾ ಇದ್ದೀನಿ. ನಿಮ್ಮ ಸಮಾಜ ಜೊತೆ ನಾನು ಇರ್ತೀನಿ, ನಾನು ಇರ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸತ್ಯಕಾಲದಲ್ಲಿ ಬಹುಶಃ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಬೆಂಕ್ಸುಪ್ರಸಾದ್ ಏನು 33 ವರ್ಷಗಳಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ, ನೀವಿನ್ನೂ ಅದ್ದೂರಿಯ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಷ ಮಾಡಬೇಕಾದ್ರೆ ಒಂದು ದಿವಸ ಮುಂಚೆ ಬಂದು ಮೀಟ್ ಮಾಡಿ. ಇನ್ನು ನಮ್ಮ ಒಂದು ಕಲಾವಿದ್ಯನ್ನ ನಮ್ಮ ಕಲಾವಿದ್ಯನ್ನ ಇನ್ನೊಬ್ರು ತೋರಿಸಿದಾಗೆ ನಮ್ದು ಹೆಚ್ಚಾಗುತ್ತೆ. ನೀವು 4 ಕೋಟಿ ಮಧ್ಯೆ ಉತ್ಕೊಂಡು ನಾವು ಮಾಡ್ರೆ ಆಗೋದಿಲ್ಲ, 4 ಕೋಟಿ ಮಧ್ಯೆ ನಿಮ್ಗೆ ತೋರಿಸಾಗೋದಿಲ್ಲ. ಇದನ್ನು ಪ್ರಚಾರವನ್ನು ಮಾಡಿದ್ರೆ ಮಾತ್ರ ಆಗುತ್ತೆ. ಇದು ಮಾರ್ಕೆಟಿಂಗ್ ಅಂತ ಹೇಳ್ತಾರೆ, ಹೌದಲ್ಲ? ಇದನ್ನು ಮಾಡ್ರೆ ನಾವು ಚೆನ್ನಾಗಿ ಗೊತ್ತಾಗುತ್ತೆ, ಹೌದಲ್ವಾ? ನೀವು ಬರೋ ಎಕ್ಸಾಂಪಲ್ ಬಗ್ಗೆ ಮಾಡಿ, ಯಾವ ಮದುವೆಯಲ್ಲಿ ವಾದಗೋಷ್ಠಿ ಚೆನ್ನಾಗಿ ಮಾಡ್ತಿದ್ರೋ ನಂಬರ್ ತಗೊಂಡೋಗ್ತೀರಿ, ಏನು ಹೇಳಿ? ಏನು ಹೇಳಿ? ಯಾವ ಮದುವೆಯಲ್ಲಿ ವಾದಗೋಷ್ಠಿ ಚೆನ್ನಾಗಿ ಮಾಡ್ತಿದ್ರೆ ಅವ್ರ ನಂಬರ್ ತಗೊಂಡೋಗ್ತೀವಿ ನಾವು, ಏನು ಹೇಳಿ? ಏ ಬಲ್ ಬಾಗ್ ಪಡ್ತಾವಣ್ರ, ಬಲ್ ಬಾಗ್ ಚೆಸ್ತಾವಣ್ರ. ನಿಮ್ಮ ಒಂದು ಕಲೆಯನ್ನ ಬೇರೆಯವರಿಗೆ ಪ್ರಚಾರ ಮಾಡ್ಬೇಕು. ಎಲ್ಲಿ ತನಕ ನಿಮ್ಮ ಪ್ರಚಾರವನ್ನು ಮಾಡೋದಿಲ್ಲ ಅದ್ರ ತನಕ ನೀವು 4 ಕೋಟಿ ಮಧ್ಯದ ಹೆಸರಿಡಿ. ಮೌತ್ ಇಸ್ ಅಡ್ವರ್ಟೈಸ್ಮೆಂಟ್, ಬಾಯಿಂದ ಬಾಯಿ ಹೋಗ್ಬೇಕು. ಮುಂದಿನ ದಿವಸದಲ್ಲಿ ಮುಂದೆ ನಿಮ್ಮ ಹತ್ರ ನಾನು ಕೇಳ್ಬೋದು, ಒಬ್ಬ ಶಾಸಕನಾಗಿ ಒಬ್ಬ ಹುಡುಗರ ಪ್ರಜೆಯಾಗಿ ನಿಮ್ಮನ್ನು ಒಂದೇ ನಾನು ಕೇಳೋದು, ನಿಮ್ಮ ಮಕ್ಕಳನ್ನ ಓದಿ. ಎಲ್ಲಿ ತನಕ ಸಾಧ್ಯ ಆಗುತ್ತೋ ಅಲ್ಲಿ ತನಕ ನಿಮ್ಮ ಮಕ್ಕಳನ್ನ ಓದಿ. ಬಹುಶಃ ನಿಮ್ಮ ಸಮಾಜಕ್ಕೆ ಅವರೇ ಮತ್ತೆ ಫೌಂಡೇಶನ್ ಆಗ್ತಾರೆ, ನಿಮ್ಮ ಸಮಾಜಕ್ಕೆ ಅವರೇ ಮತ್ತೆ ಅವ್ರು ಏನಾಗ್ತಾರೆ, ಕಾಂಪೌಂಡ್ ಆಗ್ತಾರೆ. ಇದೊಂದು ಮಾತ್ರ ನಮಗೋಸ್ಕರ ಮಾಡಿ, ನೀವು ಕಸ ಬೆಳೀತಿರೋ ಇನ್ನೊಂದು ಮಾತ್ರ ಮಾಡ್ತೀರ, ಮಕ್ಕಳಿಗೆ ಎಜುಕೇಷನ್ ಕೊಡಿ, ಮಕ್ಕಳನ್ನ ಮುಂದೆ ತರಿಸಿ. ಬಹುಶಃ ಮುಂದೊಂದು ದಿವಸ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀತಾರೆ ಅಂತ ಹೇಳ್ತಾ, ಬಹುಶಃ ನನ್ನ ವೇದನೆ ಮತ್ತು ನನ್ನ ಬಾಧೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಿಗೆ ವಿದ್ಯಾವಂತ ಕೊಡಿ, ಮಕ್ಕಳ ದೊಡ್ಡ ಮಟ್ಟಕ್ಕೆ ಮಾಡಿ. ನೀವು ಏನ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಮಕ್ಕಳನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ. ಬಹುಶಃ ನಿಮ್ಮ ಕುಟುಂಬಕ್ಕೆ ನಮ್ಮ ಜಾತಿಗೆ ಅವರೇ ಮತ್ತೆ ದೊಡ್ಡ ನಾಯಕರಾಗ್ತಾರೆ ಅಂತ ಹೇಳ್ತಾ, ಸೊ ಮುಂದಿನ ದಿವಸದಲ್ಲಿ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಆ ತಾಯಿ ಸಂಸ್ಕೃತಿ ಯಾವತ್ತೂ ನಮ್ಮದನ್ನು ಕೈಬಿಟ್ಟಿಲ್ಲ, ಆ ಸಂಸ್ಕೃತಿ ಪುತ್ರ ನೀವು, ನಿಮ್ಮೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬರಮಾಡಿ ನಮ್ಮ ಅದ್ದೂರಿಯನ್ನು ಸಾಹಸ ಕೊಟ್ಟು ಇದು ಮಾಡೋಕ್ಕೆ ಮತ್ತೊಮ್ಮೆ ಎಲ್ಲ ಸಮಾಜ ಹೋಗ್ತಾ. ನಾನು ಆಲ್ರೆಡಿ ಬೆಂಗಳೂರಿಗೆ ಹೋಗ್ಬೇಕು, ಅದರಿಂದ ನಾನು ತಮ್ಮನ್ನ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ನಮಸ್ತೆ.